ರೋಡ್ ಕಿತ್ತು ಎಷ್ಟು ದಿನ ಆಗೋದು ಅವ್ರು ಸರ್ವ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಅಲ್ಲಿ ಓಡಾಡೋಕ್ಕೆ ಸುಮಾರು ಗಾಡಿಗಳಿಗೆ ಆ ಥರ ಆಗೇ ಆಗುತ್ತೆ. ಅದು ರೋಡಿಂದನೇ ನೆನ್ನೆ ಹುಡುಗಿಗೆ ಹಂಗೆ ಆಗಬೇಕಾದ್ರೆ ಕಾರಣ ತುಂಬ ನೆನೆ ಎಲ್ಲ ನಮಗೂ ತುಂಬ ಬೇಜಾರಣ. ಸುಮಾರು ಜನ ನಿಂತಿರ್ತೀವಿ, ಆದರೂ ಆಂಬ್ಯುಲೆನ್ಸ್ ಬಂದಿದ್ದು ಲೇಟೇ ಪಾಪ, ನೋಡೋಕ್ಕಾಗಲ್ಲ. ನೆನ್ನೆ ಆಕ್ಸಿಡೆಂಟ್ ಆದಾಗ ನಾವು ಬಂದು ನೋಡಿದ್ವಿ, ಆ ರೋಡಿಂದನೇ ಅವ್ರಿಗೆ ಆ ಥರ ಆಗಿರೋದು, ಅದು ಹತ್ತಿಸಕ್ಕೆ ಹೋಗಿ ಅದು ಸ್ಕಿಡ್ ಆಗಿರೋದು, ತುಂಬ ಬೇಜಾರಾಗುತ್ತದೆ. ಆಚೆ ಹೋದವ್ರು ಒಳಗೆ ಬರೋದು ಕಷ್ಟ. ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು. ಸುಮಾರು 5-6 ತಿಂಗಳಿಂದ ಡೈಲಿ 4-5 ಜನ ಬೀಳ್ತಾ ಇರ್ತಾರೆ ಇಲ್ಲಿ. ನಾವು ಹಲವಾರು BBMP ಇಂಜಿನಿಯರ್ಗೂ ಹೇಳಿದ್ವಿ, ಕಾರ್ಪೊರೇಟ್ರು ಎಕ್ಸ್ ಕಾರ್ಪೊರೇಟ್ರಿಗೂ ಹೇಳಿದ್ವಿ, ಎಲ್ಲರಿಗೂ ಹೇಳಿದ್ವಿ, ಆದರೆ ಕ್ರಮ ತೊಗೊಂಡಿಲ್ಲ. ಡೈಲಿ 5-6 ಜನ ಈ ರೋಡಲ್ಲಿ ಇಲ್ಲೇ ಬೀಳ್ತಾರೆ. ಬೆಳೆ ಕೂಡ ಬಿದ್ದರೆ ಅವ್ರ ತಲೆಗೆಲ್ಲ ಏಟಾಗಿದೆ. ದಯಮಾಡಿ ಸತ್ತೋಗಿರೋರ ಬಗ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂದರೆ BBMP ಅವರು ಅವ್ರಿಗೆ ಪರಿಹಾರ ಕಟ್ಸ್ಕೊಡ್ಬೇಕು. ಅವ್ರ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಇವತ್ತು, ಸರ್ಕಾರನೇ ಇದಕ್ಕೆ ಹೊಣೆ ಆಗುತ್ತೆ. ಮತ್ತೆ BBMP ಇಂಜಿನಿಯರ್ಗಳು ಯಾರಿದ್ದಾರೆ ಅವ್ರನ್ನ ಅಮಾನತ್ ಮಾಡಬೇಕು.